ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ನವೀನ್ ರಾಮನಗರ, ಚಿಗುರು ಟಿ ವಿ ನವೀನ್ ಅಂತ ಕರೀತಾರೆ. ಏನಪ್ಪ ಇದು ಚಿಗುರು ಟಿ ವಿ ನವೀನ್ ಸ್ನೇಹ ಬುಕ್ ಹೌಸ್ ಚಾನೆಲ್ನಲ್ಲಿ ಪ್ರತ್ಯಕ್ಷ ಆಗಿದ್ದಾರೆ ಅಂತ ಆಶ್ಚರ್ಯ ಆಗ್ತಾ ಇದೆಯಾ? ಹೌದು, ಇವತ್ತು ನಾನು ಒಂದು ಪುಸ್ತಕವನ್ನು ಪರಿಚಯ ಮಾಡಿಕೊಡೋಕೆ ಬರ್ತೀನಿ. ಆ ಪುಸ್ತಕದ ಹೆಸರು ಕೋಟೆನಾಗನ ಕಾಮಿಡಿ ಕಗ್ಗ. ಕೋಟೆನಾಗನ ಕಾಮಿಡಿ ಕಗ್ಗ, ಯಾರಪ್ಪ ಇದು ಕೋಟೆನಾಗ ಅಂತ ಆಶ್ಚರ್ಯ ಆಗ್ತಾ ಇದೆಯಾ? ಕೋಟೆನಾಗ ಬೇರೆ ಯಾರೂ ಅಲ್ಲ, ಖ್ಯಾತ ರಂಗಭೂಮಿ ಮತ್ತು ಚಲನಚಿತ್ರ ಕಲಾವಿದರಾದಂತಹ ನಾಗರಾಜ್ ಕೋಟೆ. ನಾಗರಾಜ್ ಕೋಟೆ ಅವರು ರಂಗಭೂಮಿ ಮತ್ತು ಚಲನಚಿತ್ರ ಈ ಎರಡರಲ್ಲೂ ತೊಡಗಿಸ್ಕೊಂಡ್ರು ಕೂಡ ಅದರ ಜೊತೆ ಸಾಹಿತ್ಯದ ಕೃಷಿಯನ್ನು ಕೂಡ ಅವರು ನಡೆಸ್ಕೊಂಡು ಬರ್ತಾ ಇದ್ದಾರೆ. ಹಲವಾರು ಪುಸ್ತಕಗಳನ್ನು ಕೂಡ ಅವರು ಓದ್ತಾಯಿದ್ದಾರೆ. ಅದರಲ್ಲಿ ಬಹಳ ಮುಖ್ಯವಾಗಿ ಇತ್ತೀಚೆಗೆ ಬಿಡುಗಡೆಗೊಂಡಿರುವಂತಹ ಕೋಟೆನಾಗನ ಕಾಮಿಡಿ ಕಗ್ಗ ಸದ್ದು ಮಾಡ್ತಾ ಇದೆ. ಸೊ ಏನಿದರ ವಿಶೇಷ, ಯಾರೆಲ್ಲ ಇದ್ರ ಮುನ್ನುಡಿ ಬರೆದಿದ್ದಾರೆ, ಬೆನ್ನುಡಿಯನ್ನು ಬರೆದಿದ್ದಾರೆ, ಇದರಲ್ಲಿ ಏನೆಲ್ಲ ಇದೆ ತಿಳ್ಕೊಳ್ಳೋ ಕುತೂಹಲ ನಿಮಗಿದ್ರೆ. ಅದಕ್ಕಿಂತ ಮುಂಚಿತವಾಗಿ ಸ್ನೇಹ ಬುಕ್ ಹೌಸ್ ಯಾರಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪುಸ್ತಕಕ್ಕೆ ಸಂಬಂಧಪಟ್ಟಂತಹ ಮಾಹಿತಿಗಳು, ಸಾಹಿತ್ಯ, ಸಾಂಸ್ಕೃತಿಕ, ಕಲೆ ಎಲ್ಲವನ್ನು ಒಳಗೊಂಡಂತಹ ವಿಶೇಷವಾದಂತಹ ವಿಚಾರಗಳನ್ನು ತಗೊಂಡು ಸ್ನೇಹ ಬುಕ್ ಹೌಸ್ ನಿಮ್ಮ ಮುಂದೆ ಬರ್ತಾ ಇರುತ್ತೆ ಅಂತ ಹೇಳ್ತಾ, ಕಾಮಿಡಿ ಕಗ್ಗ ನಾಗರಾಜ್ ಕೋಟೆಯವರು ಬರೆದಿರುವಂತಹ ಈ ಒಂದು ಹನಿಗಮನಗಳು ಅಂತಲೇ ಹೇಳ್ಬೋದು, ಅಥವಾ ಒಂದು ಆರು ಲೈನ್ನ ಪದ್ಯಗಳು ಅಂತಲೇ ಹೇಳ್ಬೋದು. ವಿಶೇಷ ಅಂತಂದರೆ ನೂರಾರು ಭಾವನೆಗಳನ್ನು ವ್ಯಕ್ತಪಡಿಸುವಂತಹ ವಿಚಾರಗಳನ್ನು ಕೇವಲ ಆರು ಸಾಲುಗಳಲ್ಲಿ ಹೇಳುವಂಥ ಒಂದು ಪ್ರಯತ್ನವನ್ನು ನಾಗರಾಜ್ ಕೋಟೆಯವರು ಮಾಡಿದ್ದಾರೆ ಅಂದರೆ ತಪ್ಪಾಗಲಾರದು. ಈ ಪುಸ್ತಕಕ್ಕೆ ಮುನ್ನುಡಿಯನ್ನು ಇಬ್ಬರು ಬರೆದಿದ್ದಾರೆ. ಖ್ಯಾತ ಸಾಹಿತಿಗಳಾದಂತಹ ಬರಗೂರು ರಾಮಚಂದ್ರಪ್ಪ ಅವರು ಈ ಪುಸ್ತಕದ ಬಗ್ಗೆ ಮುನ್ನುಡಿಯನ್ನು ಬರೆದಿದ್ದಾರೆ. ಹಾಗೆ ಕವಿ ಡಾಕ್ಟರ್ ಸಿದ್ದಲಿಂಗಯ್ಯನವರು ಕೂಡ ಮುನ್ನುಡಿಯನ್ನು ಬರೆದಿದ್ದಾರೆ. ಇನ್ನು ಬೆನ್ನುಡಿ ಖ್ಯಾತ ಸಾಹಿತಿ ಜೋಗಿಯವರು, ನೋಡಿ ಜೋಗಿಯವರು ಬರೆದಿದ್ದಾರೆ. ಜೋಗಿಯವರು ಹೇಳ್ತಾರೆ, ನಾಲ್ಕು ಸಾಲಿನ ಪದ್ಯಗಳಲ್ಲಿ ಅದರ ಕೊನೆಗೆ ಬರುವ ಸಂಭಾಷಣೆಯಲ್ಲಿ ತನ್ನ ಕಾಲದ ಕಟುಸತ್ಯಗಳನ್ನು ಹೇಳುವ ಮೂಲಕ ಕಟುಸತ್ಯಗಳನ್ನು ಹೇಳುವ ಕನ್ನಡದ ಭದ್ರಕೋಟೆ ನೀವು. ನಗಿಸುತ್ತಲೇ ಚುಚ್ಚುಮದ್ದು ಕೊಡಬಲ್ಲ ನಗೆ ಡಾಕ್ಟರ್ ಕೂಡ ಹೌದು. ರಂಗಭೂಮಿ, ಹಾಸ್ಯ, ಸಿನಿಮಾ, ಬರಹ ಹೀಗೆ ಬಹುಮುಖ ಪ್ರತಿಭೆ ತೋರುತ್ತಲೇ ಬಂದಿರುವ ನೀವು ಈ ತುಂಟ ಕಗ್ಗಗಳ ಮೂಲಕವೇ ನಮ್ಮ ಸೋಮಾರಿತನ, ಆರ್ಭಟ, ಧಿಮಾಕು ಮತ್ತು ಅಹಂಕಾರವನ್ನು ತಣ್ಣಗೆ ಗೇಲಿ ಮಾಡುತ್ತಲೇ ನಮ್ಮನ್ನು ಮಾನವೀಯವಾಗಿಸುವ ಮೂಲಕ ನೀವು ನಿಮ್ಮ ಪ್ರತಿಭೆಯನ್ನು ಮತ್ತಷ್ಟು ವಿಸ್ತರಿಸಿಕೊಂಡಿದ್ದೀರಿ. ನೋಡಿ, ಅವರ ಬಗ್ಗೆ ಬರಿತಾ ಹೇಳಿದಂಥ ಮಾತುಗಳು ಇವು ಬೆನ್ನುಡಿಯಲ್ಲಿ. ಜೋಗಿಯವರು ರಂಗಭೂಮಿ, ಈ ಒಂದು ಚಲನಚಿತ್ರ ರಂಗ, ಈ ಎಲ್ಲದರಲ್ಲೂ ಇಟ್ಕೊಂಡು ಬರೆಯುತ್ತಲೇ ಅವರು ತಮ್ಮ ಒಂದು ಬಹುಮುಖ ಪ್ರತಿಭೆಯನ್ನು ತೋರಿಸ್ತಾ ಹೋಗ್ತಾರೆ. ಕಾಮಿಡಿ ಕಗ್ಗದ ಒಂದೆರಡು ಕಗ್ಗಗಳನ್ನು ಕೊಡಬೋದು ಅಂತ ಒಂದು ಪ್ರಯತ್ನ ಮಾಡ್ತೀನಿ. ಅದಕ್ಕಿಂತ ಮುಂಚಿತವಾಗಿ ಈ ಪುಸ್ತಕ ಒಂದು ಪ್ರಕಾಶಕರು ನಿಮ್ಮೆಲ್ಲ ಗೊತ್ತಿದೆ. ಸೊ ಇನ್ನು ಸ್ನೇಹ ಬುಕ್ ಹೌಸಲ್ಲಿ ನಾನು ಮಾತಾಡ್ತಾ ಇದ್ದೀನಿ ಅಂತಂದಮೇಲೆ ಸ್ನೇಹ ಬುಕ್ ಹೌಸ್, ಇದು ಪುಸ್ತಕ ಪ್ರಕಾಶಕರು ಸ್ನೇಹ ಬುಕ್ ಹೌಸ್. ಹಲವಾರು ಪುಸ್ತಕಗಳನ್ನು ಪ್ರಕಾಶನವನ್ನು ಮಾಡಿದ್ದಾರೆ ಸ್ನೇಹ ಬುಕ್ ಹೌಸ್. ಬೆಂಗಳೂರಿನ ಶ್ರೀನಗರದ 10ನೇ ಕ್ರಾಸ್ನಲ್ಲಿರುವಂತಹ ಸ್ನೇಹ ಬುಕ್ ಹೌಸ್. ಸಾಧ್ಯ ಆದರೆ ಭೇಟಿ ನೀಡಿ ಆನ್ಲೈನಲ್ಲಿ ಕೂಡ ನೀವು ಪುಸ್ತಕಗಳನ್ನು ತರಿಸ್ಕೊಬೋದು. mybookadda.net ಭೇಟಿ ನೀಡಿದರೆ ಆನ್ಲೈನಲ್ಲೂ ಕೂಡ ನೀವು ಪುಸ್ತಕಗಳನ್ನು ತರಿಸ್ಕೊಬೋದು ಅಂತ ಮಾಹಿತಿಯನ್ನು ಕೊಡ್ತಾ, ನಾಗರಾಜ್ ಕೋಟೆ ಅಂದರೆ ನಾಗನ ಕೋಟೆ ನಾಗನ ಕಾಮಿಡಿ ಕಗ್ಗದಲ್ಲಿ ಒಂದೆರಡು ಪದ್ಯಗಳನ್ನು ಓದುವಂಥ ಒಂದು ಪ್ರಯತ್ನವನ್ನು ಮಾಡ್ತೀನಿ. ಮೊದಲನೇದಾಗಿ ನೋಡಿ, ಹಲವಾರು ವಿಂಗಡಣೆಗಳಿದೆ ಇಲ್ಲಿ, ತುಂಬ ಖುಷಿಯಾಗುತ್ತೆ. ಸಾಧ್ಯ ಆದರೆ ತಾವೆಲ್ಲ ಕೂಡ ಎಲ್ಲಿಂದ ಬೇಕಾದರೂ ಈ ಒಂದು ಪುಸ್ತಕವನ್ನು ಓದ್ಬೋದು. ಯಾಕಂದರೆ ಕಾದಂಬರಿ ಅಥವಾ ಕತೆಗಳು ಅಂತಂದಾಗ ನಾವು ಓದಿದ ತಕ್ಷಣ ಪೂರ್ತಿ ಮುಗಿಸ್ಬೇಕಾಗುತ್ತೆ, ಬಟ್ ಇದು ಆಗಲ್ಲ. ಆರು ಲೈನಿನ ಒಂದು, ಕೇವಲ ಆರು ಲೈನ್ ಮಾತ್ರ ಇದೆ, ತುಂಬ ಚೆನ್ನಾಗಿದೆ. ಕೋಟೆನಾಗನ ಕಾಮಿಡಿ ಕಗ್ಗ, ಸ್ಪಿನ್ ಮತ್ತು ಗೂಗ್ಲಿಗಳು ಅಂತೇಳಿ. ಸೊ ಒಂದು ಹಮ್ಮು ಗಿಮ್ಮು ಅಂತೇಳಿ, ಹುಟ್ಟೋದು ಎಲ್ಲೋ ಸಾಯೋದು ಎಲ್ಲೋ, ಹುಟ್ಟೋದು ಎಲ್ಲೋ ಸಾಯೋದು ಎಲ್ಲೋ, ನಾವು ಈ ಭೂಮಿಯಲ್ಲಿ ಮೀಟ್ ಆಗ್ತಿರ್ತೀವಿ ಆಗಾಗ ಎಲ್ಲರೂ ಬಸ್ಸು ಟ್ರೈನು ಪಾರ್ಕಿನಲ್ಲಿ ಕೊಚ್ಚಿಕೊಳ್ಳುತ್ತೇವೆ. ನಾನು ಆಗಾಗ್ತೀನಿ ಈಗಾಗ್ತೀನಿ ಎಂದು ಸಿಕ್ಕ ಸಿಕ್ಕಲ್ಲಿ ದೇವರು ಮೇಲಿಂದ ಹೇಳ್ತಾನೆ ಕೊಚ್ಚಿಕೋ ಮುಂಡೇದೆ ಎಲ್ಲ ಇರೋದು ನನ್ನ ಕೈನಲ್ಲಿ. ಸೊ ಕೊನೆಯಲ್ಲಿ ಅವರು ಕೋಟೆ ಮತ್ತು ನಾಗ ಅಂತ ಒಂದು ಸೃಷ್ಟಿಸಿಕೊಂಡು ಹೇಳ್ತಾರೆ. ಕೋಟೆ ತಿಳಿದು ಬದುಕು ಲೈಫ್ನಲ್ಲಿ, ನಾಗ ಹೇಳ್ತಾನೆ ತುಳಿದು ಬದುಕಬೇಡ ದುರಾಸೆಯಲ್ಲಿ. ಆ ಪಂಚಿಂಗ್ ಮಾತುಗಳು ಕೂಡ ಇಲ್ಲಿ ಟಚ್ ಆಗುತ್ತೆ, ತುಂಬ ಸೊಗಸಾಗಿದೆ. ಅಂದರೆ ನಮಗೆ ನಮ್ಮಲ್ಲಿ ಹುಟ್ಟುವಂತಹ ಹಲವಾರು ಭಾವನೆಗಳು ಕೂಡ, ಹಲವಾರು ವಿಚಾರಗಳೇನಿದೆ ಅದು ಕೇವಲ ಒಂದು ಆರು ಲೈನ್ನಲ್ಲಿ ಹೇಳುವಂತಹ ಒಂದು ಪ್ರಯತ್ನವನ್ನು ಮಾಡಿದ್ದಾರೆ. ಕೋಟೆ ನಾಗನ ಕಗ್ಗದ ಮತ್ತೊಂದು ಸುಖ ದುಃಖ ಅಂತ ಓದೋ ಒಂದು ಪ್ರಯತ್ನವನ್ನು ಮಾಡ್ತೀನಿ. ಜೀವನದಲ್ಲಿ ಸುಖ ಬೇಕು ಅಂದರೆ ದುಃಖ ಅನುಭವಿಸಿ ರೂಢಿ ಇರಬೇಕು. ಜೀವನದಲ್ಲಿ ಸುಖ ಬೇಕು ಅಂದರೆ ದುಃಖ ಅನುಭವಿಸಿ ರೂಢಿ ಇರಬೇಕು. ದುಃಖ ಅನುಭವಿಸುವಾಗ ಸುಖ ಮುಂದೆ ಇದೆ ಅನ್ನೋ ಸಮಾಧಾನ ಬೇಕು. ಸುಖ ದುಃಖ ಇಬ್ಬರು ಕಜಿನ್ ಬ್ರದರ್ಸು, ಅವರು ಬಂದಾಗ ನ್ಯೂಟ್ರಲ್ ಆಗಿದ್ದರೆ ಸಾಕು.
ಕಾಯಿಲೆ, ಗಾಬರಿ, ಭಯ, ಚಿಂತೆ ಇವೆಲ್ಲದಕ್ಕೂ ಹಾಕಬಹುದು ಬ್ರೇಕು. ಬಿ ಪಿ ಶುಗರ್ ಆಚೆಗೆ ನೂಕು, ಕೋಟೆ ಹೇಳೋದು ಬಿ ಪಿ ಶುಗರ್ ಆಚೆಗೆ ನೂಕು. ಅದಕ್ಕೆ ನಾಗ ಹೇಳ್ತಾರೆ, ಸುಂದರ ಜೀವನ ನಮ್ಮದಾಗಬೇಕು. ನೋಡಿ, ಆರೋಗ್ಯದ ಬಗ್ಗೆ ಪ್ರತಿಯೊಂದು ವಿಚಾರನೂ ಕೂಡ ಇದೆ. ಒಂದು ಸುಮಾರು 10 ಬದುಕು ಬವಣೆ ಅಂತ ಒಂದು ಭಾಗ ಇದೆ, ಹಲವಾರು ಭಾಗಗಳಿದೆ ನೋಡಿ. ಬದುಕು ಬವಣೆ, ಸಾಮಾನ್ಯ ಸಂಗತಿಗಳು, ಸಂಸಾರ ಮಕ್ಕಳು, ನಾಡು ನುಡಿ, ಪ್ರೀತಿ ಪ್ರೇಮ, ಹಾಸ್ಯ, ಸಮಾಜ ರಾಜಕೀಯ, ಕಲೆ ಸಾಹಿತ್ಯ ಸಿನಿಮಾ, ಆಚಾರ ವಿಚಾರ, ಆರೋಗ್ಯ ಅನಾರೋಗ್ಯ, ಈ ತತ್ಸಮ ತದ್ಭವಗಳ ಪದಗಳಂತ ಅನಿಸುತ್ತೆ. ಈ ಆ ರೀತಿಯಾದಂಥ ಒಂದು ಜೋಡಣೆ, ಆಧುನಿಕತೆ, ತಂತ್ರಜ್ಞಾನ, ಸೊ ಎಲ್ಲವೂ ಕೂಡ 10 ವಿಭಾಗಗಳಲ್ಲಿ ಅವರು ಕಟ್ಕೊಟ್ಟಿದ್ದಾರೆ. ಕಗ್ಗನ ಕೋಟೆ ನಾಗನ ಕಾಮಿಡಿ ಕಗ್ಗ ಯಾರಿನ್ನೂ ಓದಿಲ್ಲ, ಈ ಕೂಡಲೇ ತರಿಸ್ಕೊಳ್ಳಿ. ಪುಸ್ತಕದ ಅಂಗಡಿಗಳಲ್ಲಿ ಹೋಗಿ ಕೇಳಿ, ಕೋಟೆ ನಾಗನ ಕಾಮಿಡಿ ಕಗ್ಗ ಕೊಡಿ ಅಂತ ಖಂಡಿತ ಸಿಗುತ್ತೆ. ಒಳ್ಳೆ ಮುಖ ಪುಟದಲ್ಲಿ ಒಳ್ಳೆ ಚಿತ್ರ ನೋಡಿ, ಅವರು ನಾಗರಾಜ್ ಕೋಟೆ ಅವರೇ ಒಂಥರ ಕಾರ್ಟೂನಿಸ್ಟ್ ಆಗಿ ಬರೆದಿದ್ದಾರೆ. ಇದನ್ನು ಬರೆದಿರೋರು ಯಾರಂತಂದರೆ, ಈ ವ್ಯಂಗ್ಯ ಚಿತ್ರಗಳನ್ನು ರಚಿಸಿಕೊಟ್ಟ ಗೆಳೆಯ ಖ್ಯಾತ ಸ್ತ್ರೀರೋಗ ತಜ್ಞರಾದ ಡಾಕ್ಟರ್ ರಮೇಶ್ ಬಾಬುರವರು, ಅವರು ಕೂಡ ಧನ್ಯವಾದಗಳನ್ನು ತಿಳಿಸಿದ್ದಾರೆ. ಸೊ ಈ ಒಂದು ಪುಸ್ತಕ ಯಾರಿನ್ನು ಕೊಂಡುಕೊಂಡಿಲ್ಲ, ಕೊಂಡು ಓದಿ. ಕೋಟೆ ನಾಗನ ಕಾಮಿಡಿ ಕಗ್ಗ ನಿಮ್ಮ ಮನೆಗಳಲ್ಲಿ ಇರಬೇಕಾದಂಥ ಒಂದು ಅತ್ಯುತ್ತಮ ಪುಸ್ತಕ. ನಾನು ಆಗಲೇ ಹೇಳಿದೆ, ಈ ಪುಸ್ತಕವನ್ನು ಎಲ್ಲಿಂದ ಬೇಕಾದ್ರೂ ಓದ್ಬೋದು ನೀವು. ಯಾಕಂದರೆ 6 ಲೈನು, ನೀವು ಯಾವ ಪೇಜ್ ತೆಗೆದ್ರು ಒಂದು ಜಸ್ಟ್ ಒಂದು ಮಿನಿಟ್ ಒಂದು ಕಡೆ ಹೇಳ್ತಾರೆ ನಾಗರಾಜ್ ಕೋಟೆ ಅವರು ತುಂಬ ಚೆನ್ನಾಗಿ ಹೇಳ್ತಾರೆ. ಚಂದ್ರಲೋಕಕ್ಕೆ ಹೋಗಿ ಬಂದವರು ಅಥವಾ ಮೌಂಟ್ ಎವರೆಸ್ಟ್ನು ಏರಿದವರು ಮಾತ್ರ ಸಾಧಕರಲ್ಲ, ಒಂದು ಒಳ್ಳೆಯ ಪುಸ್ತಕವನ್ನು ಸಂಪೂರ್ಣ ಓದಿ ಮುಗಿಸಿದವರು ಕೂಡ ಸಾಧಕರ ಸಾಲಿನಲ್ಲಿ ನಿಲ್ಲಿಸಬೇಕಾಗುತ್ತೆ. ಯಾಕಂದರೆ ಅಷ್ಟು ಒತ್ತಡ, ಅಷ್ಟು ಧಾವಂತದ ಬದುಕಿನಲ್ಲಿ ನಾವೆಲ್ಲ ಕೂಡ ಬದುಕ್ತಾ ಇದ್ದೇವೆ. ನಾವು ಒಂದಿಷ್ಟು ಬಿಡುವು ಮಾಡಿಕೊಂಡು ಒಂದು ಒಳ್ಳೆಯ ಪುಸ್ತಕ ಓದುವಂತಹ ಒಂದು ಹವ್ಯಾಸವನ್ನು ರೂಢಿಸ್ಕೊಂಡ್ರೆ ನಿಜಕ್ಕೂ ಅದು ಸಾರ್ಥಕ ಅನಿಸುತ್ತೆ ಅಂತ ಹೇಳ್ತಾ, ಕೋಟೆ ನಾಗನ ಕಾಮಿಡಿ ಕಗ್ಗ, ಸ್ಪಿನ್ ಮತ್ತು ಗೂಗ್ಲಿಗಳು ಈ ಪುಸ್ತಕವನ್ನು ಪರಿಚಯ ಮಾಡಿಕೊಡ್ಲಿಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟಂತಹ ಸ್ನೇಹ ಪುಸ್ತಕ ಪ್ರಕಾಶಕರಾದಂತಹ, ಸ್ನೇಹ ಬುಕ್ ಹೌಸ್ನ ಮಾಲೀಕರಾದಂತಹ ಕೆ ಬಿ ಪರಶಿವಪ್ಪನವ್ರಿಗೆ ಹಾಗೂ ನಾಗರಾಜ್ ಕೋಟೆ ಅವರಿಗೆ ನನ್ನ ಹೃದಯಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ಸೊ ಮರೆತ ಮಾತು, ಚಿಗುರು ಟಿವಿಲು ಕೂಡ ಸಾಹಿತ್ಯ ಸಾಂಸ್ಕೃತಿಕ ವಿಚಾರಗಳಿದೆ, ಅಲ್ಲೂ ಕೂಡ ತಾವೆಲ್ಲ ಕೂಡ ನೋಡ್ಬೋದು. ಮತ್ತು ಸ್ನೇಹ ಬುಕ್ ಹೌಸ್, ಸ್ನೇಹ ಬುಕ್ ಹೌಸ್ ಚಾನೆಲ್ನ ಕೂಡ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ನಾಡಿಗೆ, ಈ ಸಮಾಜಕ್ಕೆ ಒಂದಿಷ್ಟು ಒಳ್ಳೆಯ ವಿಚಾರಗಳನ್ನು ತಲುಪಿಸುವಂಥ ಒಂದು ಪ್ರಯತ್ನವನ್ನು ನಮ್ಮ ಕೆ ಬಿ ಪರಶಿವಪ್ಪನವರು ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ನನ್ನ ಮಾತುಗಳಿಗೆ ವಿರಾಮ ಕೊಡ್ತಾ ಇದ್ದೀನಿ. ಸೊ ಪುಸ್ತಕ ಯಾರು ಕೊಂಡ್ಕೊಂಡಿಲ್ಲ, ಈ ಕೂಡಲೇ ಕೊಂಡ್ಕೊಂಡು ಓದಿ. ನಮಸ್ಕಾರ.